ಕನ್ನಡ ಚಿತ್ರರಂಗ ಕಂಡ ಹಾಸ್ಯ ನಟರಲ್ಲಿ ಬುಲೆಟ್ ಪ್ರಕಾಶ್ ಮೊದಲ ಸಾಲಿನಲ್ಲಿ ನಿಂತಾರೆ. ತನ್ನ ದಪ್ಪನೆಯ ದೇಹ, ವಿಭಿನ್ನ ಮ್ಯಾನರಿಸಂ, ನಟನ ಶೈಲಿಯಿಂದಲೇ ಚಿತ್ರರಂಗದಲ್ಲಿ ಹೆಸರು ಮಾಡಿದ್ದ ಪ್ರತಿಭೆ ಬುಲೆಟ್ ಪ್ರಕಾಶ್. ಇಂತಹ ದೈತ್ಯ ನಟನ ಕನಸು ನನಸಾಗ್ಲಿಲ್ಲ ಅಂದ್ರೆ ನೀವು ನಂಬಲೇಬೇಕು. ಎಸ್, ಎಲ್ಲವೂ ಸರಿ ಇದ್ದಿದ್ರೆ ಇಂದು ಬುಲೆಟ್ ಪ್ರಕಾಶ್ ಹೆಸರಿನ ಹಿಂದೆ ಯಶಸ್ವಿ ನಿರ್ಮಾಪಕ ಎಂಬ ಹೆಸರಿರ್ತಿತ್ತು. ಅರೆ, ಇದೇ ನಿಜಾನಾ ಅಂತೀರಾ? ಹೌದು, ಬುಲೆಟ್ ಪ್ರಕಾಶ್ ತಮ್ಮ ಸ್ನೇಹಿತ ಕುಚಿಕು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಸಿನಿಮಾ ಮಾಡಲು ಸಿದ್ಧತೆ ನಡೆಸ್ತಿದ್ರು. ಅಂದುಕೊಂಡಂತೆ ಆಗಿದ್ದಿದ್ರೆ ಇಂದು ಬುಲೆಟ್ ಪ್ರಕಾಶ್ ಒಬ್ರು ನಿರ್ಮಾಪಕ ಕೂಡ ಆಗಿರ್ತಿದ್ರು. ಆದ್ರೆ ಆಗಿದ್ದೇ ಬೇರೆ. ಬುಲೆಟ್ ಪ್ರಕಾಶ್ ಮಾಡಿದ ಆ ಒಂದು ಕೆಲಸದಿಂದ ತನ್ನ ವೃತ್ತಿ ಬದುಕಿನಲ್ಲೇ ಅನೇಕ ಏಳು ಬೀಳುಗಳನ್ನ ನೋಡಬೇಕಾಯ್ತು. ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಬೇಕಿದ್ದ ಬುಲೆಟ್ ಪ್ರಕಾಶ್ ಒಬ್ಬತ್ತಿನ ಊಟಕ್ಕೂ ಪರದಾಡುವ ಪರಿಸ್ಥಿತಿಗೆ ಬರಬೇಕಾಯ್ತು. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ, ಅದು ಹಾಸ್ಯ ನಟನಾಗಿ ಬುಲೆಟ್ ಪ್ರಕಾಶ್ ಉತ್ತುಂಗದಲ್ಲಿದ್ದ ಕಾಲ. ಬಡತನದ ಬೇಗೆಯಿಂದ ಹೊರಬಂದು ಸಿರಿತನದ ಸಿಹಿ ಸವಿಯುತ್ತಿದ್ದ ಕಾಲ. ಅದೆಷ್ಟೋ ಮಂದಿ ಬುಲೆಟ್ ಅವರ ಕಾಲನ್ನ ಎಳೆಯಲು ತೆರೆಮರೆಯಲ್ಲಿ ಕಸರತ್ತು ಮಾಡ್ತಿದ್ರು. ಅದಕ್ಕೆಲ್ಲ ಜಗಲಿಲ್ಲ ಬುಲೆಟ್. ಆ ಸಮಯದಲ್ಲಿ ನಡೆದ ಒಂದು ಘಟನೆ ಬುಲೆಟ್ ಕನಸನ್ನೇ ಛಿದ್ರ ಮಾಡಿತ್ತು. ತನ್ನ ಕೋಪದಿಂದ ತನ್ನ ಕನಸನ್ನ ಬುಲೆಟ್ ತಾನೇ ನಾಶ ಮಾಡಿಕೊಂಡ್ರ ಅನ್ನೋ ಭಾವನೆಗಳು ಸಹ ವ್ಯಕ್ತವಾದವು. ಅಷ್ಟಕ್ಕೂ ಅಂದು ನಡೆದಿದ್ದು ಏನು ಗೊತ್ತಾ? 2016 ಫೆಬ್ರವರಿ ತಿಂಗಳು. ಅಣ್ಣ ತಮ್ಮನಂತಿದ್ದ ದಿನಕರ್ ತೂಗುದೀಪ್ ಬುಲೆಟ್ ಪ್ರಕಾಶ್ ಸಿನಿಮಾ ವಿಚಾರವಾಗಿ ಜಗಳವಾಡ್ತಾರೆ. ದರ್ಶನ್ ಜೊತೆ ಸುಲ್ತಾನ್ ಸಿನಿಮಾ ಮಾಡಲು ಅದಾಗಲೇ ಮಾತುಕತೆ ಮಾಡಿದ್ದ ಬುಲೆಟ್ ಪ್ರಚಾರ ಶುರು ಮಾಡ್ತಾರೆ. ಇದನ್ನ ಪ್ರಶ್ನಿಸಿದ ದಿನಕರ್, ದರ್ಶನ್ ಈಗಾಗಲೇ ಸಾಕಷ್ಟು ಸಿನಿಮಾಗಳಲ್ಲೇ ಬ್ಯುಸಿ ಇದ್ದಾರೆ, ಇಂತಹ ಸಮಯದಲ್ಲಿ ನಿಮ್ಮ ಈ ಪ್ರಚಾರ ಬೇರೆ ನಿರ್ಮಾಪಕರಲ್ಲಿ ಗೊಂದಲ ಸೃಷ್ಟಿಸಬಹುದು ಅಂತ ದಿನಕರ್ ತೂಗುದೀಪ್ ಹೇಳ್ತಾರೆ. ಮಾತಿಗೆ ಮಾತು ಬೆಳೆದು ಅದು ಎಷ್ಟರ ಮಟ್ಟಿಗೆ ಅಂದರೆ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಸಾಗುತ್ತೆ. ಈ ಘಟನೆಯಿಂದ ಬುಲೆಟ್ ಪ್ರಕಾಶ್ ಪೊಲೀಸ್ ಠಾಣೆ ಮೆಟ್ಟಲೇರಿ ದೂರನ್ನ ಸಹ ನೀಡ್ತಾರೆ. ಈ ವಿಚಾರ ತಿಳಿದ ದರ್ಶನ್ ತನ್ನ ಸ್ನೇಹಿತ ತನ್ನ ಗಮನಕ್ಕೂ ತರದೆ ತಮ್ಮನ ಮೇಲೆ ದೂರು ಕೊಟ್ಟಿರುವುದು ನೋವುಂಟು ಮಾಡಿದೆ. ಇಬ್ಬರನ್ನ ವಿಚಾರಿಸಿದ ದರ್ಶನ್ ಪೊಲೀಸ್ ಠಾಣೆಯಲ್ಲೇ ಸಮಸ್ಯೆ ಬಗೆಹರಿಸಿಕೊಳ್ಳುವಂತೆ ಸೂಚಿಸಿ ಸುಮ್ಮನಾಗ್ತಾರೆ. ಈ ಘಟನೆ ಬಳಿಕ ದರ್ಶನ್ ಹಾಗೂ ಬುಲೆಟ್ ಪ್ರಕಾಶ್ ಸ್ನೇಹ ಮುರಿದು ಬೀಳುತ್ತೆ. ಮೊದಲೇ ಬುಲೆಟ್ ಕಾಲನ್ನ ಎಳೆಯಲು ಕಾದು ಕುಳಿತಿದ್ದ ಹಿತಶತ್ರುಗಳಿಗೆ ಆನೆಯ ಬಲ ಬಂದಂತಾಗುತ್ತೆ. ಜೊತೆಗೆ ಆರೋಗ್ಯ ಸಮಸ್ಯೆ ಬೇರೆ. ಇದರ ಬೆನ್ನಲ್ಲೇ ಅವಕಾಶಗಳು ಕಡಿಮೆಯಾಗಿ ಬುಲೆಟ್ ಪ್ರಕಾಶ್ ಹಾಸಿಗೆ ಹಿಡಿತಾರೆ. ಇನ್ನು ಸುಮಾರು 105 ದಿನಗಳ ನಂತರ ಸಾವನ್ನ ಗೆದ್ದು ಬಂದ ಪ್ರಕಾಶ್ ಪ್ರೀಮಿಯರ್ ಪದ್ಮಿನಿ ಹೊಗರು ಚಿತ್ರದ ಮೂಲಕ ಎರಡನೇ ಇನಿಂಗ್ ಶುರು ಮಾಡ್ತಾರೆ. ಆದ್ರೆ ವಿಧಿಯಾಟವನ್ನ ಗೆಲ್ಲದ ಬುಲೆಟ್ ಪ್ರಕಾಶ್ ಕೊನೆಗೂ ಆಡಿಸಿದಾತನ ಕೈ ಚಳಕಕ್ಕೆ ಬಲಿಯಾಗಿ ತಮ್ಮ ಅಪಾರ ಅಭಿಮಾನಿಗಳು ಹಾಗೂ ಕುಟುಂಬ ವರ್ಗವನ್ನ ಅಗಲಿದ್ದಾರೆ. ಬುಲೆಟ್ ಪ್ರಕಾಶ್ ಕುಟುಂಬಕ್ಕೆ ದೇವರು ನೋವನ್ನ ಭರಿಸುವ ಶಕ್ತಿ ಕೊಡಲಿ ಎಂಬುದೇ ನಮ್ಮ ಆಶಯ. ನೋಡ್ತಾ ಇರಿ ರಾಜಧರ್ಮ ನ್ಯೂಸ್ ಮೈಸೂರು.